ಇಲ್ಲಿಯ ವಿಶೇಷ ಏನೆಂದು ಹೇಳಿದರೆ ಈ ಒಂದು ಒಲೆ. ಯಾಕೆಂದರೆ ನಾನು ತುಂಬ ಕಡೆಯಲ್ಲಿ ಬ್ರಹ್ಮಕಲಶಕ್ಕೆ ಹೋಗಿದ್ದೇನೆ, ನಾಗಮಂಡಲಕ್ಕೆ ಹೋಗಿದ್ದೇನೆ, ಬಡಿಸಲಿಕ್ಕೆ ಅದರ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಹೋಗಿದ್ದೇನೆ. ಅದು ಅಲ್ಲದೆ ಈ ಯಜ್ಞ ಈ ಪಾಕಶಾಲೆಯಲ್ಲಿ ನಾನು ಬೆಳಗಿಂದ ರಾತ್ರಿ ಪಾಕಶಾಲೆಯಲ್ಲಿ ಇದ್ದೆ. ಆದರೆ ಇಲ್ಲಿದ್ದು ಒಂದು ವಿಶೇಷ, ಅದು ಮೊನ್ನೆ ಅವರು ಹಾಕಿದ್ದ ಒಂದು ವಿಡಿಯೋವನ್ನು ನೋಡಿ ಖುಷಿಯಾಗಿ ನನಗೆ ಬರಲೇಬೇಕು, ನೋಡಲೇಬೇಕು ಹೇಳಿ. ನೋಡಿ, ಈ ಒಂದು ಇದರಲ್ಲಿ ವಿಶೇಷ ಏನಂತ ಹೇಳಿದರೆ ಆ ಒಲೆಯ ಒಳಗಡೆ ಡೌನ್ ಇದೆ, ಸುತ್ತು ಕಲ್ಲು ಕಟ್ಟಿದ್ದಾರೆ. ಹೌದು. ಆದ್ರಿಂದ ಇದರಲ್ಲಿ ಏನಾಗ್ತದೆ ಹೇಳಿದ್ರೆ ಒಂದು ಬೆಂಕಿ ಲಾಸ್ ಆಗುದಿಲ್ಲ. ಏನು ಅದರಿಂದ ಶಾಖ ಬರ್ತದ ಅದು ಎಲ್ಲ ಪಾತ್ರೆಗೆ. ಎರಡನೇದಾಗಿ ಅವರಿಗೆ ನಿಲ್ಲಿಕ್ಕೆ ಕೂಡ ಸುಲಭ ಆಗ್ತದೆ. ನಮ್ಮಲ್ಲಿ ಹೇಳಿದ್ರೆ ನಾವು ಕಲ್ಲು ಕಟ್ಟಿಕೊಂಡು ಅದರ ಮೇಲೆ ಪಾತ್ರೆಯನ್ನು ಇಡೋದು, ಆಗ ಅಲ್ಲಿ ಮೇಲೆ ಇದು ತಿರುಗಿಸ್ಲಿಕ್ಕಾಗ್ಲಿ ಅಥವಾ ನಾವು ತೆಗಿಲಿಕ್ಕಾದ್ರೆ ಭಾರಿ ಕಷ್ಟ. ಯಾಕೆಂದ್ರೆ ಸೌಂಡ್ ಇದು ಬಿಸಿ ಆಗ್ತದೆ. ಮೂರನೇದ್ರಲ್ಲಿ ಇದರಲ್ಲಿ ನೋಡಿ, ಇದ್ದಲು ಕೂಡ ಎಷ್ಟು ಹೊತ್ತಿದ್ರು ಕೂಡ ಈ ಇದ್ದಲು ಇದಾಗುದಿಲ್ಲ. ನೀವು ಎರಡು ದಿವಸದ ನಂತರ ಬೇಕಾದ್ರೆ ಇದ್ದಲನ್ನು ನೋಡಿ, ಅದು ಬಿಸಿಯಾಗಿರ್ತದೆ. ಯಾಕೆಂದ್ರೆ ಹೊರಗಿನ ಶಾಖ ಹೆಚ್ಚು ಖಂಡಿಗೆ ತಾಗುದ್ರೆ ಒಳಗೆ ಬಿಸಿಯಾಗಿರ್ತದೆ. ಸೊ ನಿಮಗೆ ಇಲ್ಲಿನ ಈ ಒಂದು ಪಾಕಶಾಲೆಯನ್ನು ನೋಡುವಾಗ ಏನಿಸ್ತದೆ ಅಂದ್ರೆ, ನೋಡಿ ಇಲ್ಲಿ ತುಂಬಾ ನೂರಾರು ಜನ ಕಾರ್ಯಕರ್ತರಿದ್ದಾರೆ, ಸ್ವಯಂ ಸೇವಕರಿದ್ದಾರೆ, ಒಂದು ಒಟ್ಟು ದೃಶ್ಯ. ಯಾಕಂದ್ರೆ ಇಲ್ಲಿ ಏನು ಜನ ನಿಬಿಡ ಇಲ್ಲ, ವಿಶಾಲವಾಗಿದೆ, ಗಾಳಿಯ ಸಂಚಾರ ಇದೆ. ಅಡುಗೆ ಮಾಡುವವರಿಗೆ ಸ್ವಯಂ ಸೇವಕರಿಗೆ ಒಂದು ಶಕ್ತಿ ನಷ್ಟ ಆಗುವ ಪ್ರಶ್ನೆ ಇದೆ. ಯಾಕಂದ್ರೆ ಅದಕ್ಕಿಂತ ಮೇನ್ ಆಗಿ ನಿಮ್ಗೆ ಹೇಳುದಾದ್ರೆ ಜನ ಸಾಗರ ಒಳ್ಳೆಯದಿದೆ. ಯಾವಾಗ್ಲೂ ಬಡಿಸುವವರಿಗೆ ಮತ್ತು ಊಟ ಪ್ರಿಪೇರ್ ಮಾಡುವವರಿಗೆ ಏನು ಬೇಕು, ಬಂದು ಜನ ಊಟ ಮಾಡಬೇಕು. ಎಷ್ಟು ಜನ ಊಟ ಹೆಚ್ಚು ಮಾಡ್ತಾರ ಅಷ್ಟು ಅವ್ರಿಗೆ ಖುಷಿ ಆಗ್ತದೆ. ಅವ್ರು ಯಾವಾಗ್ಲೂ ಒಂದೇ ಒಂದು ಆದ್ರೆ ಹೇಳಿ ನೋಡಿ, ನಮ್ಗೆ ಕೆಲಸ ಹೆಚ್ಚಾಗ್ತದೆ ಹೇಳಿ. ಅದಕ್ಕಿಂತ ಅವ್ರು ಹೇಳ್ತಾರೆ ಇವತ್ತು 30,000 ಭಾರಿ ಖುಷಿ ಆಯ್ತು, ನಾಳೆ 40,000 ಆಗ್ಲಿ ಹೇಳ್ತಾರೆ. ಅವರಿಗೆ ಸಂಬಳ ಸಿಕ್ಕುದು ಅಷ್ಟೇ ಆದ್ರೂ ಕೂಡ ಸಂಬಳದ ಮೇಯತ್ತೆ ಅಲ್ಲ ಅವರಿಗೆ. ಅಥವಾ ನೀವು ಇವರ ಹತ್ರ ಕೇಳಿ, ನಿಮ್ಮ ವಾಲಂಟಿಯರ್ ಹತ್ರ ಕೇಳಿ, ಅವರು ಎಷ್ಟು ಹೆಚ್ಚು ಬಡಿಸಲಿಕ್ಕೆ ಸಿಗ್ತದೆ ಅಷ್ಟು ಅವರ ಸಂತೋಷ ಹೆಚ್ಚಾಗ್ತದೆ. ಸೊ ನೀವು ಬೇರೆ ಕ್ಷೇತ್ರಗಳಲ್ಲಿ ಹಲವಾರು ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಖಂಡಿತ. ಏನು ವ್ಯತ್ಯಾಸ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ? ಅದೇ, ಇದು ಒಂದು ಜನಸಾಗರ ಇಲ್ಲಿ, ಮತ್ತು ಎರಡನೇದು ಇಲ್ಲಿ ವಾಲಂಟಿಯರ್ಸ್, ಮತ್ತು ಈಗ ಇವರು ಪಾಕಶಾಲೆಯಲ್ಲಿ ಮಾಡುವಂಥವ್ರು. ಅವರೊಂದು ಅವರನ್ನು ಮಾತಾಡುವಾಗ ಖುಷಿ ಆಗ್ತದೆ. ಯಾಕೇಳಿದ್ರೆ ಅವರು ನಗುಮಗದಿಂದ ಮಾತಾಡ್ತಾರೆ, ಇಲ್ಲದ್ರೆ ಕೆಲವು ಕಡೆಯಲ್ಲಿ ಎಷ್ಟು ರಶ್ ಹೇಳಿದ್ರೆ ಅವರಿಗೆ ಮಾತಾಡುವಷ್ಟು ಪುರುಸೊತ್ತು ಇರುವುದಿಲ್ಲ. ಆದರೂ ಅವರು ಕೈಯಲ್ಲಿ ಕೆಲಸ ನಡೀತಾ ಇದೆ, ಬಾಯಲ್ಲಿ ಮುಖದಲ್ಲಿ ನಗೆ ಇದೆ. ಇವರು ನೋಡಿ, ಇವತ್ತಿನ ಈ ಪಾಕಶಾಲೆಯ ಇಡೀ ತಂಡದ ಮುಖ್ಯಸ್ಥರು. ಇವರು ಹೆಸರು ನಾರಾಯಣ ಪ್ರಕಾಶ್ ಅಂತ ಹೇಳಿ. ನಾರಾಯಣ ಪ್ರಕಾಶ್ ಎಲ್ಲಿಂದ ಸರ್? ನಮ್ದು ಇಲ್ಲಿ ನಾರಾಯಣ ಮಂಗಲ. ನಾರಾಯಣ ಮಂಗಲ, ನಾರಾಯಣ ಮಂಗಲ ನಾಯಕ. ಮತ್ತೆ ನನ್ನ ಜೊತೆಗೆ ಇನ್ನೊಬ್ರು ಕೂಡ ಇದ್ದಾರೆ, ನರಸಿಂಹ ಅಡಿಗಳ ಅಡಿಗಳು ಬೇಡ ಅಂತ. ನಾವಿಬ್ರು ಸೇರಿಕೊಂಡು ಈ ಒಂದು ಕೆಲಸವನ್ನು ಮಾಡಿದ್ದೇವೆ. ಅಂತೂ ಈಗ ಒಂದು 4 ದಿವಸದಿಂದ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ದಿವಸದಿಂದ ದಿವಸಕ್ಕೆ ಹೊತ್ತಿಂದ ಹೊತ್ತಿಗೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಖುಷಿ ಕೊಡ್ತದೆ ನಿಮಗೆ? ಅದು ತುಂಬಾ ಖುಷಿ ಕೊಡ್ತಾ ಇದೆ. ಅಲ್ಲದೆ ಇಲ್ಲಿ ನಮಗೆ ಯಾವುದೇ ರೆಸ್ಟ್ ಇಲ್ಲ, ನಿರಂತರವಾಗಿ ಸಾಗ್ತಾ ಇದೆ ಕೆಲಸ. ಯಾರಿಗಾದ್ರೂ ರೆಸ್ಟ್ ಬೇಕಾದ್ರೆ ನಮ್ಮ ಬ್ಯಾಂಕ್ನಲ್ಲಿ ರೆಸ್ಟ್ ತಗೊಳ್ತಾರೆ. ಅಂತೂ ರಾತ್ರಿ ಹಗಲು ನಿರಂತರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಎಷ್ಟು ಜನ ಏನು ಅಂತೇಳಿ ನಮಗೂ ಗೊತ್ತಿಲ್ಲ, ಆ ದೇವರಿಗೆ ಗೊತ್ತು. ಬರ್ತಾ ಇದ್ದಾರೆ, ನಾವು ಬೇಯಿಸಿ ಹೋಗ್ತಾ ಇದ್ದೇವೆ. ಅದೇ ನಾನು ಹೇಳಿದ್ದು, ನಮಗೆ ಜನ ಹೆಚ್ಚಾದಾಗೆ ಕೆಲಸ ಮಾಡ್ಲಿಕ್ಕೆ ಖುಷಿ ಆಗ್ತದೆ. ಖುಷಿ ಆಗ್ತದೆ. ಅದರಲ್ಲಿ ಸಂಬಳದ ವಿಷಯ ಅಥವಾ ದಣಿವಿನ ವಿಷಯ ಅಲ್ಲ. ಇಂಥ ಒಂದು ಕೆಲಸ ಸಂಬಳಕ್ಕೆಂತೇಳಿ ನಾವು ಮಾಡುವಂಥದ್ದಲ್ಲ. ಯಾಕೆಂತೇಳಿದ್ರೆ ಇಂಥ ಒಂದು ದೊಡ್ಡ ಅಡಿಗೆ ಕೆಲಸ ಮಾಡಬೇಕು ಅಂತೇಳಿ ಒಂದು ನಮ್ಮ ಪುಣ್ಯ ಪುಣ್ಯ, ನಾವು ಒಂದು ಮಾಡಿದ ಪುಣ್ಯ ಇರಬೇಕು. ಮತ್ತೆ ಜೀವಮಾನದಲ್ಲಿ ಇಂಥದ್ದೆಲ್ಲ ಒಂದ್ಸಲ ಎರಡು ಸಲ ಅವಕಾಶ ಸಿಗುವಂಥದ್ದು. ಇನ್ನು ನೆಕ್ಸ್ಟ್ ಇನ್ನು ಬ್ರಹ್ಮಕಲಶಕ್ಕೆ ಯಾರು ಬರ್ತಾರೋ, ಅಲ್ಲ ನೀವು ಬರ್ಲಿಕ್ಕೆ ಸಾಕು. ಆಗದ ಮ್ಯಾನೇಜ್ಮೆಂಟ್ ಚೇಂಜ್ ಆದ್ರೆ ಆಗ ಹೊಸ ಅಡಿಗೆಯವರು ಬರ್ಲಿ. ಈಗ ನಮ್ಗೆ ಸಿಕ್ಕಿದ್ದೆ ಚಾನ್ಸ್, ಒಂದು ಅವಕಾಶ. ಈ ಅವಕಾಶವನ್ನು ನಾವು ಒಂದು ದೇವರ ಸೇವೆ ಅಂತ ಹೇಳುವ ಲೆಕ್ಕದಲ್ಲಿ ಒಂದು ಉತ್ಸಾಹದಲ್ಲಿ ಆ ಒಂದು ದೇವರು ನಮಗೆ ಶಕ್ತಿ ಕೊಡ್ತಾನೆ. ಆ ರೀತಿ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಎಲ್ಲ ನಮ್ಮ ಜೊತೆಗಾರರು ನಿರಂತರವಾಗಿ ಒಂದು ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮುಖದಲ್ಲಿ ನಗು ಉಪಯೋಗಿ ಈ ಬಿಸಿಲಲ್ಲಿ ಆದರೂ ಅವರ ಮುಖದಲ್ಲಿ ಒಂದು ನಗೆ ಮತ್ತು ಹೇಳುವಾಗ ಕರೆಕ್ಟಾಗಿ ಆನ್ಸರ್ ಕೊಡ್ತಾರೆ. ಮತ್ತೆ ಬೆಳಿಗ್ಗೆ ತಿಂದು ಬೆಳಿಗ್ಗೆ ಉಪಹಾರ ಆಗಲಿ, ನಾವು ನಿರಂತರವಾಗಿ ಬೇರೆ ಬೇರೆ ವೆರೈಟಿಗಳನ್ನು ಮಾಡ್ತಾ ಇದ್ದೇವೆ. ಒಂದು ದಿವಸ ಇಡ್ಲಿ, ಒಂದು ದಿವಸ ದೋಸೆ, ಒಂದು ದಿವಸ ಪಲಾವು, ಒಂದು ದಿವಸ ಚಿತ್ರಾನ್ನ, ಈ ಥರ ವೆರೈಟಿಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ಒಂದೇ ಇದು ಕೊಟ್ಟರೆ ಎಲ್ಲರಿಗೆ ಸಹ ಆ ಥರ ನಿರಂತರ.
ಕಡೆ ಕಂಡ ಸ್ವಲ್ಪ ಹೆಂಗೆ ತೋರಿ ಕಾಣಲ್ಲ ಹೇಳಿ ಒಪ್ಪನಿ ದರ್ಶನ ತೋರಿಸ ಹೆಂಗ ಗೊತ್ತಾಯ್ತದ ಇವ ಎಲ್ಲ ತಮ್ಮ ಇವ ಮೂರನೇ ನಾನು ಫಸ್ಟ್ ಇವ ಎರಡನೇವ ಇವ ಮೂರನೇ ಮತ್ತೆ ನನ್ನ ಮಗ ಇದ್ದ ಮಗ ಅಲ್ಲಿ ಈಗ ಪುತ್ತಪ್ಪಣ ಪಕ್ಕೋಡಬೇಕಾದ ಮತ್ತೆ ಶನಿಯವರಿದ್ದ ಅವರು ರಿಟೈರ್ ಎಲ್ಲ ನಾಲ್ಕೈದು ಜನ ಗ್ರಾಮೀಣ ಬ್ಯಾಂಕಿನ ರಿಟೈರ್ಡ್ ಉದ್ಯೋಗಗಳಲ್ಲಿ ಇವತ್ತು ಯಾರ್ದು ಇಲ್ಲಿ ಸೇವೆ ಇವತ್ತು ಬಂಬ್ರಾಣ ಸಿಕ್ಕಾಡಿ ಈ ಗ್ರಾಮ ಭಾಗದಲ್ಲಿ ಮತ್ತೆ ಕಾರ್ಲೆ ಈ ಭಾಗದಲ್ಲಿ ಇವತ್ತು ಸಾಧಾರಣ ಒಂದು 800 ಸ್ವಯಂ ಸೇವಕರಿದ್ದಾರೆ ಅಡಿಗೆಗೆ ಬೇರೆ ಅಲ್ಲಿ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಹುಡುಗರಿದ್ದಾರೆ ಮತ್ತೆ ನಮ್ಮ 10,000 ಜನದ್ದು ಅಡಿಗೆ ಇದೆ ಮತ್ತೆ ಒಂದೊಂದು ದೇವಸ್ಥಾನ ಕ್ಷೇತ್ರ ಕಲ್ಪಿ ನಿಂತ ಜನಗಳು ಇಷ್ಟು ಬಂದಿದ್ದಾರೆ ಇಲ್ಲಿ ಎಲ್ಲರೂ ಇಲ್ಲೇನು ಕಾರ್ಯಕರ್ತರ ಕೊರತೆ ಏನಾದ್ರೂ ಇದೆ ಎಲ್ಲರಿಗೂ ಅಂತ ಒಂದು ಕಾರ್ಯಕರ್ತರ ಕೊರತೆ ಇನ್ನು ಬರ್ಲಿಕ್ಕೆ ಯಾಕಂದ್ರೆ ನಮ್ಮ ನಾವು ನಂಬುತ್ತಿರುವಂತಹ ಹರಿಪುರ ಗೋಪಾಲಕೃಷ್ಣ ದೇವರು ಬೇಕಾದ ಜನಗಳನ್ನು ತಂದು ಕೊಡ್ತಾ ಇದ್ದಾರೆ ನಾನು ಎಲ್ಲ ಕಡೆ ಬಹಳ ಒಂದು ಕಾರ್ಯಕರ್ತರು ಟೆನ್ಷನ್ ಗಿನ್ಷನ್ ಏನು ಇಲ್ಲದೆ ಆರಾಮದಲ್ಲಿದ್ದಕ್ಕಂಥದ್ದು ಅಂದರೆ ಆ ದೇವರ ದಯಲ್ಲಿ ಭಾಳಷ್ಟು ಜನ ಅವರವರ ಸೇವೆ ಮಾಡ್ತಾ ಇದ್ದಾರೆ ಬಹುಶಃ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿದೆ ಅಂತ ಕಾಣ್ತದೆ ಖಂಡಿತ ಅದು ಅದರಲ್ಲಿ ಸಂಶಯವಿಲ್ಲ ಯಾಕಂದ್ರೆ ಯಾರು ಸಹ ಹೇಳಿ ಬರೋದಲ್ಲ ನೀವು ಬನ್ನಿ ಕೆಲಸಕ್ಕೆ ನೀವು ಬರೋ ನೀವು ಆ ಕೆಲಸ ಮಾಡಿ ಯಾರು ಸ್ವಂತ ಅವರವರ ಸ್ವಂತ ಮೇಲೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಹಿರಿಯರಲ್ಲೇ ಇದ್ದಾರೆ ಅವರೆಲ್ಲ ಅಭಿಪ್ರಾಯಕ್ಕೋಸ್ಕರ ಬೇಕಾದ ರೀತಿಯಲ್ಲಿ ಎಲ್ಲರೂ ವ್ಯವಸ್ಥೆ ಮಾಡ್ತಾರೆ ತಮ್ಮ ಹೆಸರು ಮಕಸು ಅಂತ ಧನ್ಯವಾದ Yeah.
ಬೆಂಕಿ ಹಾಕಿ